ನಾವು ಪಾಪ್ಕಾರ್ನ್ ಇಂದ ಭಾಗಾಕಾರ ಮಾಡ್ತಾ ಇದೀವಿ. ಭಾಗಾಕಾರದಲ್ಲಿ ಇಷ್ಟು ಪಾಪ್ಕಾರ್ನ್ ಇರುತ್ತೆ. ನಾವು ಗುಂಪು ಮಾಡ್ಕೊಂತೀವಿ, ಹತ್ತತ್ತು ಪಾಪ್ಕಾರ್ನ. ಹತ್ತು ಪಾಪ್ಕಾರ್ನ್ ಅಂದ್ಮೇಲೆ ಒಂದ್ ಲೋಟದಲ್ಲಿ ಹಾಕ್ತೀವಿ. ಹತ್ತು ಲೋಟ ತುಂಬಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕ್ತೀವಿ ಹತ್ತು ಲೋಟನ. ಹತ್ತು ಲೋಟ ಒಂದ್ ಡಬ್ಬದಲ್ಲಿ ಹಾಕಿದ ಮೇಲೆ ಆ ಡಬ್ಬದಲ್ಲಿ 100 ಪಾಪ್ಕಾರ್ನ್ ಇರುತ್ತೆ. ಈ ಒಂದು ಡಬ್ಬದಲ್ಲಿ 100 ಪಾಪ್ಕಾರ್ನ್ ಇದೆ. ನಾವು ಕೊಟ್ಟಿದ್ದ ಪಾಪ್ಕಾರ್ನ್ ಎಲ್ಲ ಗುಂಪು ಮಾಡಾಗಿದೆ. 100 ಒಂದ್ ಕಡೆ, 70 ಒಂದ್ ಕಡೆ, ಒಟ್ಟು ಸೇರಿಸಿ ಎಷ್ಟಾಗಿದೆ ಅಂದ್ರೆ 100, 200, 300, 500, 600, 700, 800, 1000, 1040, 540 ಪಾಪ್ಕಾರ್ನ್. ನಾವು ಇವಾಗ ಇದನ್ನ ಭಾಗಾಕಾರ ಮಾಡ್ತೀವಿ. ನಮ್ಮ ಹತ್ರ 540 ಪಾಪ್ಕಾರ್ನ್ ಇದೆ. ನಾವು 8 ಜನ ಇದೀವಿ. ನಾವು ಅದನ್ನ ಎಲ್ಲಾರು ಭಾಗಾಕಾರ ಮಾಡ್ಕೊಂಡು ತಿಂತೀವಿ. ನಮ್ಮ ಹತ್ರ 5 ಡಬ್ಬ ಇದೆ, ಅವಂದ್ರೆ 500. ನಾವು ಅದನ್ನ 4 ಜನ ಹಂಚ್ಬೇಕು. ಎಲ್ಲಾರ್ಗು ಒಂದೊಂದು ಡಬ್ಬ ಕೊಡ್ತೀವಿ. ಒಂದು ಡಬ್ಬ ಬಿತ್ತು, ಅದನ್ನ 4 ಜನ ಹಂಚಕ್ಕಾಗಲ್ಲ, ಅದಕ್ಕೆ ಅದನ್ನ ಬಿಚ್ತೀವಿ. ಆ ಡಬ್ಬೆಯಿಂದ 10 ಲೋಟ ಬಂತು. ಉಳ್ದಿದ್ದು 4 ಲೋಟ ಸೇರಿಸಿದ್ರೆ 14 ಲೋಟ ಆಯ್ತು. ಅದನ್ನ ನಾನು 4 ಜನಕ್ಕೆ ಭಾಗ ಮಾಡ್ತೀನಿ. ಫಸ್ಟ್ ನಾನು 3 ಕೊಡ್ತೀನಿ. ಇನ್ನು 2 ಉಳಿತು, ಅದನ್ನ ನಾವು 4 ಜನಕ್ಕೆ ಹಂಚಕ್ಕಾಗಲ್ಲ, ಅದನ್ನ ಮತ್ತೆ ಬಿಚ್ತೀನಿ. 20 ಪಾಪ್ಕಾರ್ನ್ ಆಯ್ತು, ಅದನ್ನ 4 ಜನಕ್ಕೆ ಹಂಚ್ತೀನಿ. 5 ಕೊಡ್ತೀನಿ. ಒಬ್ಬೊಬ್ರಿಗೆ 135 ಪಾಪ್ಕಾರ್ನ್ ಸಿಕ್ತು.